ಸಿಟ್ಟು ಬಹಳ ಸುಂದರವಾದ ವಿಷಯ ಅನ್ಸುತ್ತೆ. ಯಾಕೆ ಅಂದ್ರೆ ಎಷ್ಟೊಂದು ಜನ ತಮ್ಮನ್ನ ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದು ಕೋಕೋ ಕೋಲಾದ ತರ ಆಗ್ಬಿಟ್ಟಿದೆ. ಇಂದು ಸಾಕಷ್ಟು ವೈಜ್ಞಾನಿಕ ಪುರಾವೆಗಳು ಸಿದ್ಧಪಡಿಸ್ತಿವೆ, ನೀವು 5 ನಿಮಿಷಗಳ ಕಾಲ ಸಿಟ್ಟಿನಲ್ಲಿದ್ರೆ ನಿಮ್ಮ ದೇಹದಲ್ಲಿ ನೀವೇ ವಿಷ ಹುಟ್ಟು ಹಾಕ್ತೀರಾ ಅಂತ. ಸಿಟ್ಟು, ಅಸಮಾಧಾನ, ದ್ವೇಷ, ಹೊಟ್ಟೆ ಕಿಚ್ಚು, ಇವೆಲ್ಲ ನೀವೇ ಕುಡಿಯೋ ವಿಷಗಳು, ಮತ್ತೆ ಬೇರೆ ಯಾರೋ ಸಾಯ್ಬೇಕು ಅಂತ ನಿರೀಕ್ಷಿಸ್ತೀರ. ಜೀವನ ಆ ಥರ ನಡೆಯೋಲ್ಲ. ನೀವು ಈ ವಿಷಾನ ಕುಡಿತಿರೋದು ಯಾಕೆ ಅಂದರೆ, ನಿಮ್ಮ ಜೀವನ ಇವಾಗ ಒಂದು ಅರಿವಿಲ್ಲದೆ ಆಗ್ತಿರೋ ಪ್ರತಿಕ್ರಿಯೆಯಾಗಿದೆ ನಿಮ್ಮ ಸುತ್ತಮುತ್ತಲು ನಡೆಯೋ ಎಲ್ಲದಕ್ಕೂ. ನೀವು ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಸುತ್ತಲೂ ನಡೆಯೋ ಎಲ್ಲ ಸನ್ನಿವೇಶಗಳಿಗೆ ಪ್ರತಿಸ್ಪಂದಿಸಿದರೆ ನೀವು ರೋಷದಿಂದ ಹೊರಬರ್ತೀರ. ನೀವು ರೋಷದಲ್ಲಿದ್ದರೆ ಸಣ್ಣ ಪುಟ್ಟ ವಿಷಯಗಳು ನಿಮಗೆ ಬೇಕಾದ ಹಾಗೆ ನಡೆಯಬಹುದು. ಆದರೆ ನೀವು ರೋಷದಿಂದ ಹೊರಬಂದರೆ ಬ್ರಹ್ಮಾಂಡವೇ ನಿಮಗಾಗಿ ಕೆಲಸ ಮಾಡುತ್ತೆ.